हाय स्टूडेंट्स वेलकम टू अवर यूट्यूब चैनल। सो निमगे गे निम स्टडी सर्टिफिकेट वेरिफिकेशन आलमोस्ट मुगदे अरे व्यार्थी मेले मुंदी स्टेप यदपे आपशन एंट्री आपशन एंट्री अनौंसिंत मुंचे के एवरो मदलो गोर्मेंट सीट अलाटमेंट मेट्रिक्स रिलीज़ मारतारे अंदरे यावा कॉलेज नली सीट गोर्मेंट सीट इदे मत्ते अदे रीति यावा कोर्स गे यावा कैटगरी गे एष्टु सीट रिसर्व माडिदारे एंब मेट्रिक्स रिलीज़ मारतारे अदाद नंतर नीवु एनु माडबेकप्प अंत अंद्रे फस्ट नीवु के ए वेबसाइट गे भेटी नीडि लागिन आगि ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಂದರೆ ವೆರಿಫಿಕೇಶನ್ ಸ್ಲಿಪ್ ಅಂತ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ವೆರಿಫೈ ಆಗಿರೋದು, ಅದೇ ರೀತಿ ನಿಮ್ಮ ಕ್ಯಾಸ್ಟು ಇನ್ಕಮ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟಗರೀಸ್ ಆಗಿರ್ಬೋದು ಎಲ್ಲ ಸರ್ಟಿಫಿಕೇಟು ವೆರಿಫೈ ಆಗೋದಕ್ಕೆ ಒಂದು ವೆರಿಫಿಕೇಶನ್ ಸ್ಲಿಪ್ಪು ಕೆ ಇ ಎ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಅದು ಫಸ್ಟು ನೀವು ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ಅಂದರೆ ಒಂದು ಫ್ಲೋ ಚಾರ್ಟ್ ಮುಖಾಂತರ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಿದೆ ನೋಡಿ, ಫಸ್ಟ್ ಸ್ಟೆಪ್ ಏನಿದೆ, ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಫ್ರಮ್ ಕೆ ಇ ಎ ವೆಬ್ಸೈಟ್. ಸೊ ಅದನ್ನು ವೆರಿಫೈ ಹೆಂಗೆ ಮಾಡೋದಂತ ಅಂದರೆ ವೆಬ್ಸೈಟಿಗೆ ಭೇಟಿ ನೀಡಿ ಲಾಗಿನ್ನು ಮತ್ತು ಪಾಸ್ವರ್ಡ್ ಕೊಡಿ, ನಿಮ್ಮ ಪೋರ್ಟಲ್ಗೆ ವೆರಿಫಿಕೇಶನ್ ಸ್ಲಿಪ್ ಬಂದಿರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಒಂದು ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ, ಅದಿದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗೋದು, ಅಂದರೆ ಲಾಗಿನ್ ಆಗೋದಕ್ಕೆ ಅವಕಾಶ ಇರೋದು, ಇಲ್ಲ ಅಂದರೆ ಲಾಗಿನ್ ಆಗೋಕ್ಕೆ ಆಗೋಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡೋಂಟ್ ಶೇರ್ ದ ಸೀಕ್ರೆಟ್ ಕೀ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್ ವಿತ್ ಎನಿ ಒನ್, ರೀಡ್ ಇನ್ಫಾರ್ಮೇಷನ್ ಬುಲೆಟನ್ ಫಾರ್ ಎಂಟ್ರಿ ಆಫ್ ದ ಆಪ್ಷನ್ಸ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್, ಅದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ. ಅದಾದ ನಂತರ ಡೀಟೇಲ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು, ನೇಮು, ನಿಮ್ಮ ನಂಬರು ಅಂದರೆ ಸಿ ಇ ಟಿ ನಂಬರು ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ, ಅದಕ್ಕೆ ಎಂಟ್ರಿ ಆಫ್ ಆಪ್ಷನ್ ಬೈ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಫಸ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ, ಅದಕ್ಕೆ ಏನು ಮಾಡಬೇಕಾಗುತ್ತೆ, ನಿಮಗೆ ಸೀಕ್ರೆಟ್ ಕೀನ ಎಂಟ್ರಿ ಮಾಡಿ ನಿಮ್ಮ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಸೇಮ್ ಯಾಸ್ ಯೂಶುವಲ್ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ಎಷ್ಟು ಕಾಲೇಜದ್ದು ಸೀಟ್ ಮೆಟ್ರಿಕ್ಸು ಗೌರ್ಮೆಂಟ್ ಅನೌನ್ಸ್ ಮಾಡಿರುತ್ತೆ ಅದೆಲ್ಲ ಸೀಟ್ಸು ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದಾಗ ನಿಮ್ಮ ಆಪ್ಷನ್ಸನ್ನ ಕೊಡಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಮೀನ್ಸ್ ಏನಪ್ಪ ಅಂದರೆ ಇಂಡಿಕೇಶನ್ ಆಫ್ ದ ಕಾಲೇಜಸ್ ಆರ್ ಕೋರ್ಸಸ್ ಇನ್ ಆರ್ಡರ್ ಆಫ್ ಪ್ರಿಯಾರಿಟಿ ಇನ್ ಟು ದಿ ಕೆ ಇ ಎ ಪೋರ್ಟಲ್. ಅಂದರೆ ಈಗ ನೀವು ನಿಮ್ಮ ರ್ಯಾಂಕ್ ಗೊತ್ತಾಗಿರುತ್ತೆ, ನಿಮಗೆ ಒಂದು ಐಡಿಯಾದ ಮೇಲೆ ಗೊತ್ತಿರುತ್ತೆ ಲಾಸ್ಟ್ ಇಯರು ಪ್ರಿವಿಯಸ್ ಇಯರು ರ್ಯಾಂಕ್ ಲಿಸ್ಟ್ ನೋಡಿಕೊಂಡ್ರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಿಗೆ ಯಾವ ರ್ಯಾಂಕು ಕಟ್ ಆಫ್ ಆಗಿರುತ್ತೆ ಎಂಬುದು ಗೊತ್ತಾಗಿರುತ್ತೆ. ನಿಮ್ಮ ರ್ಯಾಂಕ್ ಮೇಲೆ ನೀವು ಆರ್ಡರ್ ಆಫ್ ಪ್ರಿಫರೆನ್ಸಸ್ ಅಂದರೆ ಸಪೋಸು ಪಿ ಎಸ್ ಅಲ್ಲಿ ಸಿ ಎಸ್ ಕೊಟ್ಟಿರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕು ಬಿಲೋ 1000 ಇದ್ದರೆ ಆ ಕಾಲೇಜು ಕೊಡ್ಬೋದು. ಸೊ ಈ ರೀತಿ ನೀವು ಆಪ್ಷನ್ಸ್ನ ಕೊಡಬೇಕಾಗುತ್ತೆ. ಇದರಲ್ಲಿ ಅನ್ಲಿಮಿಟೆಡ್ ಏನು 10 ಕೊಡಬೇಕು, 20 ಕೊಡಬೇಕು, 100 ಕೊಡಬೇಕಂತಲ್ಲ, ನೀವು ಬೇಕಾದ 200 ಬೇಕು ಕೊಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆದರೆ ಯಾವುದೇ ಕಾರಣಕ್ಕೂ ಒಳ್ಳೆ ಕಾಲೇಜಸ್ಸಲ್ಲಿ ಫಸ್ಟ್ ಕೊಡ್ತಾ ಹೋಗಿ, ನಂತರ ಡಿಗ್ರೀಸ್ ಮಾಡ್ತಾ ಬನ್ನಿ. ಅಂದರೆ ಈಗ ನಿಮಗೆ ಕೋರ್ಸೇ ಇಂಪಾರ್ಟೆಂಟ್ ಅಂದರೆ ಕಾಲೇಜ್ಗಳನ್ನ ಚೇಂಜ್ ಮಾಡ್ತಾ ಬನ್ನಿ. ಇಲ್ಲಪ್ಪ ನನಗೆ ಕೋರ್ಸು ಇಂಪಾರ್ಟೆಂಟ್ ಇಲ್ಲ, ನನಗೆ ಕಾಲೇಜೇ ಇಂಪಾರ್ಟೆಂಟು ಅಂತ ಅಂದರೆ ಆ ಕಾಲೇಜಲ್ಲಿ ಯಾವ್ಯಾವಿದೆ ಫಸ್ಟ್ ಪ್ರಿಫರೆನ್ಸ್ ಸಿ ಎಸ್ ಕೊಡಿ, ಐ ಎ ಎಸ್ ಕೊಡಿ, ಆ ರೀತಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಆ ಕೋರ್ಸನ್ನ ಕೊಟ್ಕೊಬರ್ಬೋದು. ಅದಾದ ನಂತರ ನಿಮಗೆ ಏನು ಮಾಡುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲರೂ ಸ್ಟೂಡೆಂಟ್ಸ್ ಎಂಟ್ರಿ ಮಾಡಿದ್ಮೇಲೆ ಒಂದು 2-3 ಡೇಸು ಅದನ್ನು ಪ್ರೋಸೆಸ್ ಮಾಡಿ ಪಬ್ಲಿಕೇಶನ್ ಆಫ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ನಿಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕೆ ಎ ಅವರು ಅನೌನ್ಸ್ ಮಾಡ್ತಾರೆ. ಅದು ಆ್ಯಕ್ಚುವಲ್ ಸೀಟ್ ಅಲಾಟ್ಮೆಂಟ್ ಅಲ್ಲ, ಅಂದರೆ ನಿಮಗೆ ಒಂದು ಐಡಿಯಾ ಬರಲಿ ಯಾವ ರೀತಿ ಕೆ ಇ ಎವರು ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ ಎಂಬ ಮೆಥಡ್ ಗೊತ್ತಾಗಲಿ ಅಂತ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಅನೌನ್ಸ್ ಮಾಡ್ತಾರೆ. ಅದ ಆದ ನಂತರ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಕೆ ಇ ಎ ನಿಮಗೆ ಸೀಟ್ ಅಲಾಟ್ ಮಾಡುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಮ್ಯಾನ್ಯುವಲ್ ಸೀಟ್ ಅಲಾಟ್ಮೆಂಟು ಇರಲ್ಲ, ಕಂಪ್ಯೂಟ್ರೇ ನಿಮಗೆ ಸೀಟನ್ನು ಅಲಾಟ್ ಮಾಡ್ತಾ ಹೋಗುತ್ತೆ. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಆಪ್ಷನ್ಸನ್ನ ಕೊಡಬೇಕಾಗುತ್ತೆ. ಏನಾರ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ತುಂಬ ಎಚ್ಚರಿಕೆಯಿಂದ ಸೀಟನ್ನ ಚೂಸ್ ಮಾಡಿ, ಅದರ್ವೈಸ್ ನಿಮಗೆ ಒಂದು ಪರ್ಟಿಕ್ಯುಲರ್ ಅಂದರೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗೋ ಚಾನ್ಸಸ್ಸು ಕೂಡ ಮಿಸ್ ಆಗ್ಬೋದು. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಅನೌನ್ಸ್ ಆದ ತಕ್ಷಣ ಏನಾಗುತ್ತೆ, ಮತ್ತೆ ನಿಮಗೆ ಚಾನ್ಸ್ ಕೊಡ್ತಾರೆ. ಆಫ್ಟರ್ ದಿ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಆರ್ ಡಿಲೀಟ್ ಆರ್ ಮ್ಯಾಡಿಫೈ ಆರ್ ರಿಯರ್ ಇನ್ ದ ಆಪ್ಷನ್ಸ್. ಅಂದರೆ ನೀವು ಆಲ್ರೆಡಿ ಸೇವ್ ಮಾಡಿರ್ತಿರಲ್ಲ
ಅದರಲ್ಲಿ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು, ಇಲ್ಲ ಮಾಡಿಫೈ ಮಾಡ್ಬೋದು, ಇಲ್ಲ ರೀಅರೇಂಜ್ ಮಾಡ್ಬೋದು. ಅಂದರೆ ನಿಮಗೆ ಬಿಟ್ಟಿದ್ದು. ಈಗ ಒಂದು ಯಾವುದೊಂದು ಕಲರ್ ಸಿಕ್ಕಿರುತ್ತೆ, ಅವಾಗ ಎಲ್ಲರದ್ದು ಕಟ್ ಆಫ್ ರ್ಯಾಂಕ್ ಕೊಟ್ಟಿರ್ತಾನೆ. ಆ ಕಟ್ ಆಫ್ ರ್ಯಾಂಕ್ ನೋಡ್ಕೊಳ್ಳಿ, ಓ ಈ ಕಾಲೇಜಲ್ಲಿ ನನಗೆ ಸಿಗೋ ಚಾನ್ಸಸ್ ಇದೆಯಾ ಎಂಬುದನ್ನು ಕೂಡ ನೋಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನೀವು ರೀಅರೇಂಜ್ ಮಾಡ್ಕೊಳ್ಳಿ. ಯಾವ್ದಾರ ಕಾಲೇಜಲ್ಲಿ ಸೀಟ್ ಸಿಗಂಗಿದ್ರೆ ಆ ಕಾಲೇಜನ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೀವು ರೀಅರೇಂಜ್ಮೆಂಟ್ ಮಾಡ್ಕೋಬೋದು. ಇದಕ್ಕೊಂದು 3-4 ಡೇಸ್ ಕೊಟ್ಟಿರ್ತಾರೆ. ಅದಾದ ನಂತರ ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಅಂದರೆ ಆ್ಯಕ್ಚುವಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ, ಜೊತೆಗೆ ಕಟ್ ಆಫ್ ರ್ಯಾಂಕು ಕೂಡ ಅನೌನ್ಸ್ ಮಾಡ್ತಾರೆ. ಆವಾಗ ನೀವು ಯಾವ ರೀತಿ ಚಾಯ್ಸ್ ಕೊಡುತ್ತೆ ಅಂತ ಅಂದರೆ, ಕೆ ಇ ಅವರು 4 ಚಾಯ್ಸ್ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಒಂದು ಏನಂತ ಹೇಳುತ್ತೆ ಅಂತ ಅಂದರೆ, ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಒಳ್ಳೆಯ ಸೀಟ್ ಸಿಕ್ಕಿದ್ರೆ ಸಾಕಪ್ಪ ನನಗೆ ಈ ಕಾಲೇಜಲ್ಲಿ, ಅಂದರೆ ಪಿ ಎಸ್ ಎಲ್ ಎ ಆಗಿರ್ಬೋದು, ಬಿ ಎಮ್ ಎಸ್ ಆಗಿರ್ಬೋದು, ಇಲ್ಲ ಆರ್ ವಿ ಆಗಿರ್ಬೋದು, ಇಲ್ಲ ಅಲ್ಲೇ ಸಿ ಎಸ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅದನ್ನೇ ಬಯಸಿರ್ತಾರೆ, ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಆವಾಗ ನಿಮಗೆ ಏನು ಸೀಟ್ ಅಲಾಟ್ ಮಾಡಿದೆ ಕೆ ಇ ಅಂದರೆ ನನಗೆ ಸ್ಯಾಟಿಸ್ಫೈಡ್ ಅಂತ ಹೇಳಿಬಿಟ್ಟು ನಾನು ಪೇ ಮಾಡಿಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿದರೆ ಯು ಕ್ಯಾನ್ ಚೂಸ್ ಚಾಯ್ಸ್ 1. ಚಾಯ್ಸ್ 2 ಏನಪ್ಪ ಹೇಳುತ್ತೆ ಅಂತ ಅಂದರೆ, ಒಂದು ಯಾವುದೋ ಒಂದು ಸುಮಾರಿಗರ ಕಾಲೇಜು, ಅಂದರೆ ರಾಜರಾಜೇಶ್ವರಿ ಕಾಲೇಜಲ್ಲಿ ನಿಮಗೆ ಸಿ ಎಸ್ ಸಿಕ್ಕಿರುತ್ತೆ. ಸೊ ತಡಿ, ಸೆಕೆಂಡ್ ರೌಂಡಲ್ಲಿ ನಾನು ಆರ್ ವಿಲೇ ಸಿಗ್ಬೋದು ಏನೋ ಎಂಬ ನಿಮ್ಮ ರ್ಯಾಂಕ್ ಮುಖಾಂತರ ಗೊತ್ತಾಗಿದ್ರೆ ಅವಾಗ ಏನು ಮಾಡ್ತೀರಾ, ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಏನು ಹೇಳುತ್ತೆ ಅಂತ ಅಂದರೆ, ಸ್ಯಾಟಿಸ್ಫೈ ಆಗಿರ್ತೀರಾ ಅಂದರೆ ನಿಮಗೆ ಸಿ ಎಸ್ ಸಿಕ್ಕಿರೋದ್ರೆ ಸ್ಯಾಟಿಸ್ಫೈ ಆಗಿರುತ್ತೆ, ಬಟ್ ಕಾಲೇಜ್ ನಿಮಗೆ ಇಷ್ಟ ಆಗಿರಲ್ಲ. ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದಿ ಅಲಾಟೆಡ್ ಸೀಟ್. ಅಂದರೆ ನಿಮ್ಗೆ ಸೀಟ್ ಅಲಾಟ್ ಆಗಿರೋದನ್ನ ಹಂಗೆ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಬೆಟರ್ ಕಾಲೇಜಿಗೆ ಕಾಂಪೀಟ್ ಮಾಡ್ತೀನಿ ಅಂದರೆ ಚಾಯ್ಸ್ 2 ಕೊಡ್ಬೋದು. ಚಾಯ್ಸ್ 3 ಏನಾಗುತ್ತೆ ಅಂತಂದರೆ, ಒಂದು ಯಾವುದೋ ಒಂದು ಸೀಟ್ ಕೊಟ್ಟಿರುತ್ತೆ ನಿಮಗೆ, ಯಾವುದೋ ನಿಮಗೆ ಇಷ್ಟವಾಗಿಲ್ದಿರೋದು ಒಂದು ಏನೋ ಹಾಕಿರ್ತಾರೆ, ಮರೆತುಬಿಟ್ಟು ಮೆಕ್ಯಾನಿಕಲ್ ಸಿಕ್ಕಿರುತ್ತೆ. ಮೆಕ್ಯಾನಿಕಲ್ಲು ಬೇಡಪ್ಪ ನನಗೆ ಈ ಸೀಟು ಬೇಡ, ಈ ಕಾಲೇಜು ಬೇಡ, ನೋಡೋಣ ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿ ಇರೋ ಕಾಲೇಜಲ್ಲಿ ಯಾರೋ ಬೇರೆ ಚೆನ್ನಾಗಿರೋ ಕೋರ್ಸ್ ಸಿಗ್ಬೋದು ಅಂತಂದರೆ ಆಗ ನೀವು ಚಾಯ್ಸ್ 3 ಚೂಸ್ ಮಾಡಿ. ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂದರೆ ಕೋರ್ಸು ಇಷ್ಟ ಇಲ್ಲ, ಅದೇ ರೀತಿ ಕಾಲೇಜ್ ಕೂಡ ಇಷ್ಟ ಇಲ್ಲ ಅಂದರೆ ನೀವು ಚಾಯ್ಸ್ 3 ಚೂಸ್ ಮಾಡ್ಬೋದು. ಚಾಯ್ಸ್ 4 ಅಂತ ಅಂದರೆ ನಿಮಗೆ ಬೇರೆ ಕಡೆ ಎಲ್ಲೋ ಸಿಗಿರುತ್ತೆ, ಅಂದರೆ ಮೆಡಿಕಲ್ ಸೀಟ್ ಸಿಕ್ಕಿರ್ಬೋದು, ಡೆಂಟಲ್ ಸೀಟ್ ಸಿಕ್ಕಿರ್ಬೋದು, ಇದು ಕಾಮೆಡ್ಕೆಯಿಂದ ಬೇರೆ ಕಡೆ ಎಲ್ಲೋ ಸಿಕ್ಕಿರ್ಬೋದು, ಆವಾಗ ನೀವು ಕ್ವಿಟ್ ಆಗ್ಬೋದು. ಅಂದರೆ ನಾಟ್ ಸ್ಯಾಟಿಸ್ಫೈಡ್, ನಾಟ್ ಇಂಟ್ರೆಸ್ಟೆಡ್ ಅಂತಂದರೆ ಚಾಯ್ಸ್ 4 ಚೂಸ್ ಮಾಡ್ಬೋದು. ಇದಾದ ನಂತರ ಏನು ಮಾಡೋಕ್ಕಾಗುತ್ತೆ, ಚಾಯ್ಸ್ 1 ಕ್ಯಾಂಡಿಡೇಟ್ ಮಾತ್ರ ನಿಮಗೆ ಯಾವ ಕಾಲೇಜ್ ಕೊಟ್ಟಿರ್ತಾರೆ ಆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಕೆ ಇ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ, ಒಂದು 10 ಡೇಸು. ಆ 10 ಡೇಸಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕತ್ತೆ. ಇನ್ನು ಉಳಿದಿರೋ ಸೀಟನ್ನ ಏನು ಮಾಡ್ತಾರೆ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಮತ್ತೆ ಸೀಟ್ ಮೆಟ್ರಿಕ್ಸ್ನ ಪಬ್ಲಿಷ್ ಮಾಡ್ತಾರೆ. ಅದು ಇಂಪಾರ್ಟೆಂಟು, ಎಷ್ಟು ಸೀಟು ಫಿಲ್ ಆಗಿದೆ, ಎಷ್ಟು ಸೀಟು ಅನ್ಫಿಲ್ ಆಗಿದೆ ಎಂಬುದನ್ನು ಮುಖಾಂತರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಬ್ಲಿಷ್ ಮಾಡ್ತಾರೆ. ಆಗ ನೀವು ನಿಮಗಿರೋ ಆಪ್ಷನ್ಸು ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟು ಲೀಸ್ಟ್ಗಿಂತ, ಅಂದರೆ ಫಸ್ಟು ಅಲಾಟ್ಮೆಂಟು ರಿಸಲ್ಟ್ಗಿಂತ ಮುಂಚೆ ನೀವು ಏನು ಆಪ್ಷನ್ ಕೊಟ್ಟಿರ್ತಾರೋ ಅಷ್ಟೇ. ಮತ್ತು ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಇರೋ ಆಪ್ಷನ್ನಲ್ಲೇ ಬೇಕಾದ್ರೆ ನೀವು ರೀಅರೇಂಜ್ ಮಾಡ್ಕೋಬೋದೇ ವಿನ ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದೇ ವಿನ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಸೀಟ್ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಆಪ್ಷನ್ಸ್ನ ಫಸ್ಟ್ ಲೀಸ್ಟ್, ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗುತ್ತಲ್ಲ ಅದಕ್ಕಿಂತ ಮುಂಚೆನೆ ಮನೆಯಲ್ಲಿ ಹೋಮ್ವರ್ಕ್ ಮಾಡಿ ಕ್ಲಿಯರಾಗಿ ಎಂಟ್ರಿ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಅದಾದ ನಂತರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸಿನ ಎಂಟ್ರಿ ಎಲ್ಲ ಮಾಡೋದು ಅಂತ ನೀವು ವಜು ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡ್ತಾರೆ, ಅದೇ ರೀತಿ ಸೆಕೆಂಡ್ ರೌಂಡ್ ಸೀಟನ್ನ ಅನೌನ್ಸ್ ಮಾಡ್ತಾರೆ. ಆವಾಗ ಕೂಡ ಇದೇ ರೀತಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಚಾಯ್ಸ್ 1 ಅಂದರೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ಇಷ್ಟ ಆಗಿದರೆ ಚಾಯ್ಸ್ 1 ಚೂಸ್ ಮಾಡಿ, ಇಷ್ಟ ಆಗಲಿಲ್ಲ ಅಂತ ಅಂದರೆ ಚಾಯ್ಸ್ 2. ಅದರಲ್ಲಿ ಏನಪ್ಪ ಅಂತ ಅಂದರೆ ಹೋಲ್ಡ್ ಮಾಡಿಕೊಂಡು ಬೆಟರ್ ಆಪ್ಷನ್ ಕಾಯ್ಬೋದು, ಇಲ್ಲ ಅಂತ ಅಂದರೆ ಚಾಯ್ಸ್ 3 ಹೋಗ್ಬೋದು. ಕೊನೆಗೆ ಲಾಸ್ಟ್ ರೌಂಡ್ ಯಾವುದಪ್ಪ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ, ಕ್ಯಾಜುವಲ್ ವೇಕೆನ್ಸಿ ರೌಂಡ್ ಅಂತ ಕರೀತಾರೆ. ಇದು ದಿಸ್ ಇಸ್ ದ ಲಾಸ್ಟ್ ಫೈನಲ್ ರೌಂಡು. ಇದರಲ್ಲಿ ಸೀಟ್ ಅಲಾಟ್ ಆಗಿಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಚಾಯ್ಸಸ್ನ ಎಂಟ್ರಿ ಮಾಡೋಕ್ಕೆ ಕೊಡಲ್ಲ. ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ತೆಗೆದುಕೋಬೇಕಾಗುತ್ತೆ. ಆಫ್ಟರ್ ಪಬ್ಲಿಕೇಶನ್ ಆಫ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ದೆರ್ ವಿಲ್ ನಾಟ್ ಬಿ ಎನಿ ಚಾಯ್ಸ್ ಟು ಸೆಲೆಕ್ಟ್ ಕ್ಯಾಂಡಿಡೇಟ್, ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದ ಸೆಲೆಕ್ಟೆಡ್ ಕಾಲೇಜ್. ಸೊ ಇದು ವೆರಿ ಇಂಪಾರ್ಟೆಂಟು. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹಾಕಿ ಹೋಗೋಕ್ಕಿಂತ ಮುಂಚೆ ಸೆಕೆಂಡ್ ರೌಂಡಲ್ಲೇ ಯೋಚನೆ ಮಾಡಿ, ಇಲ್ಲಿ ಸಿಕ್ಕಿರೋ ಸೀಟು ಸಾಕಪ್ಪ ನನಗೆ ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಡ್ಮಿಷನ್ ಆಗಿ. ಸಪೋಸು ಇಲ್ಲಪ್ಪ ನನಗೆ ಸಿಕ್ಕಿರೋ ಸೀಟು ಚೆನ್ನಾಗಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ತೀನಿ, ನೋಡೋಣ ಯಾವ ಕಾಲೇಜ್ ಕೊಡ್ತಾರೆ ಅದೇ ಕಾಲೇಜಕ್ಕೆ ನಾನು ಡೈರೆಕ್ಟಾಗಿ
ಅಡ್ಮಿಷನ್ ಆಗ್ತೀನಿ ಅಂತಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಇಲ್ಲಿ ತಿಳ್ಕೊಳ್ಳಿ, ಯಾವುದೇ ರೀತಿ ನಿಮಗೆ ಮಾಪಪ್ ರೌಂಡ್ ಇರೋದಿಲ್ಲ. ಮುಂದೆ ಹಿಂದೆ ಇತ್ತು ಮಾಪಪ್ ರೌಂಡ್ ಅಂತಂದರೆ ಲಾಸ್ಟ್ ರೌಂಡಲ್ಲಿ ಇತ್ತು, ಆವಾಗ ನೀವು ಕೆ ಇಗೆ ಹೋಗಿ ಚೂಸ್ ಮಾಡ್ಕೋಬೋದಾಯಿತು. ಅದನ್ನು ಈಗ ರಿಮೂವ್ ಮಾಡಿದ್ದಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೇ ಲಾಸ್ಟ್ ರೌಂಡು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಫಸ್ಟ್ ರೌಂಡ್ ಸೀಟ್ ಅಲರ್ಟ್ ಆಗೋಕ್ಕಿಂತ ಮುಂಚೆ ಆಪ್ಷನ್ಸನ್ನು ಕರೆಕ್ಟಾಗಿ ಕೊಡಿ. ಸೊ ಎಲ್ಲರಿಗೂ ಒಳ್ಳೆ ಕಾಲೇಜಲ್ಲಿ ಸಿಕ್ಕಿ ಒಳ್ಳೆ ಕೋರ್ಸ್ ಮಾಡಲು ಅವಕಾಶ ದೊರೆಯಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಧನ್ಯವಾದಗಳು.